ಈ ದಿನ ನಾವು ಬ್ರಹ್ಮಚರ್ಯ ಅದ್ರ ಬಗ್ಗೆ ಚಿಂತನೆ ಮಾಡೋದು ಬ್ರಹ್ಮಚರ್ಯ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಈಗಿನ ಭಾಷೆಗಳಲ್ಲಿ ಮದುವೆ ಆಗದಿರುವುದು ಅನ್ನೋದು ಬ್ರಹ್ಮಚರ್ಯ ಅನ್ನೋ ಕಲ್ಪನೆ ಆದರೆ ಬ್ರಹ್ಮಚರ್ಯ ಅಂದ್ರೆ ಬೇರೆಯೇ ಅರ್ಥ ಬ್ರಹ್ಮ ಅಂದ್ರೆ ಭಗವಂತ ಬ್ರಹ್ಮಚರ್ಯ ಅಂದ್ರೆ ಭಗವಂತ ಕಡೆ ಮನಸ್ಸು ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮೀಚರ್ಯ ಮಾನಸಮಂತ ಅದನ್ನು ಬಿಟ್ಟು ಮದುವೆ ಆಗದಿರುವುದು ಬ್ರಹ್ಮಚರ್ಯ ಅನ್ನೋದು ಅದೊಂದು ಕೇವಲ ಸಾಮಾಜಿಕ ಕಲ್ಪನೆ ಅಷ್ಟೇ ಹಿಂದಿನ ಕಾಲದಲ್ಲಿ ಜೀವನದಲ್ಲಿ ನಾಲ್ಕು ಆಶ್ರಮವನ್ನು ಗುರುತಿಸಿದೆ ಬ್ರಹ್ಮಚರ್ಯ ಗ್ರಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತ ನಾಲ್ಕು ಆಶ್ರಮಗಳು ಈ ಆಶ್ರಮಗಳ ನಾಲ್ಕು ಆಶ್ರಮಗಳಲ್ಲಿ ನಮ್ಮ ಜ ಮನಸ್ಸು ಆಗ್ತಾ ಹೋಗಲಿ ಅಂತ ನಾಲ್ಕು ಆಶ್ರಮಗಳು ಒಬ್ಬ ಹುಡುಗನ ಎಂಟು ವರ್ಷ ಆಗ್ತಾ ಇದ್ದಾಗೆ ಅವನಿಗೆ ಉಪನಯನ ಅಂತ ಮಾಡ್ತಿದ್ರು ಅದಕ್ಕೆ ಬ್ರಹ್ಮೋಪದೇಶ ಅಂತ ಹೇಳುದು ಬ್ರಹ್ಮೋಪದೇಶ ಅಂದ್ರೆ ತತ್ವಮಸಿ ನೀನು ಬ್ರಹ್ಮ ಸ್ವರೂಪಿಯಪ್ಪ ಅಂತ ಅವನಿಗೆ ಬೋಧನೆ ನೀನು ಭಗವತ್ ಸ್ವರೂಪಿ ಆ ಭಗವಂತನ ಕಾಣಬೇಕಾದ್ರೆ ನಿನ್ನ ಮನಸ್ಸು ಶುದ್ಧಿ ಮಾಡಿ ಕರ್ಮಯೋಗ ಮಾಡಿ ನೀನು ಭಗವಂತನ ಕಡೆಗೆ ತಿರುಗಬೇಕು ಅಂತ ಬ್ರಹ್ಮೋಪದೇಶ ಅಂತ ಈಗಿನ ಕಾಲದಲ್ಲಿ ಮುಂಜಿ ಅಂತ ಹೇಳ್ತಾರೆ ಆ ಬ್ರಹ್ಮೋಪದೇಶ ಮಾಡಿ ನಮಗೆ ಆಶ್ರಮ ಕಳಿಸ್ತಾ ಇದೆ ಯಾವುದಿಗೆ ಗುರುಕುಲಕ್ಕೆ ಒಂದು ಹದಿನಾರು ವರ್ಷ ಅಧ್ಯಯನ ಆ ಗುರುಕುಲದ ಆಶ್ರಮಕ್ಕೆ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳೋದು ಈಗ ನಮ್ಮ ಇಂಗ್ಲಿ ನಮ್ಮ ನಮ್ಮ ಸಮಾಜದಲ್ಲಿ ಸೊಸೈಟಿ ಸ್ಟೂಡೆಂಟ್ ಪೀರಿಯಡ್ ಅಂತ ಹೇಳಿದೆ ಸ್ಟೂಡೆಂಟ್ ಪೀರಿಯಡ್ ಬ್ರಹ್ಮಚರ್ಯ ಅಂತ ಹೇಳುದು ಸಹಜವಾಗಿ ವಿದ್ಯಾರ್ಥಿ ಆಗಿದ್ರೆ ಅವ್ರು ಮದುವೆ ಆಗಿರಲಿಲ್ಲ ಆದ್ರೆ ಮದುವೆ ಆಗಿರುವುದು ಬ್ರಹ್ಮಚರ್ಯ ಅಲ್ಲ ಬ್ರಹ್ಮಚರ್ಯ ಅಂದ್ರೆ ಉಪನಯನ ಕಾಲದಲ್ಲಿ ನನಗೆ ಗೊತ್ತಾಗಿದೆ ನಾನು ಬ್ರಹ್ಮ ಅಂತ ಆ ಬ್ರಹ್ಮನನ್ನ ನನ್ನ ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡಬೇಕು ಅದಕ್ಕೆ ನನ್ನ ಜೀವನ ಪದ್ಧತಿ ಹೇಗಿರಬೇಕು ಅದು ಬ್ರಹ್ಮಚರ್ಯ ಅದಕ್ಕೋಸ್ಕರ ಆಶ್ರಮದಲ್ಲಿ ಬೆಳಗ್ಗೆ ಎದ್ದು ಧ್ಯಾನ ಯಜ್ಞ ಕರ್ಮಯೋಗ ಗುರು ಸೇವೆ ಇದ್ರ ಮೂಲಕ ತನ್ನ ಮನಸ್ಸನ್ನು ಶುದ್ಧಿ ಮಾಡ್ತಾ ಹೋಗ್ತಾನೆ ಚಿತ್ತ ಶುದ್ಧಿ ಮಾಡಿಕೊಳ್ತ ಪ್ರಯತ್ನ ಇದಕ್ಕೆ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳೋದು ಭಗವಂತನ ಕಡೆಗೆ ನಾನು ಮನಸ್ಸು ಹೋಗಬೇಕು ಭಗವಂತನ ಚಿಂತನೆ ಮಾಡಬೇಕು ಕಡೆಗೆ ನನ್ನನ್ನು ನಾನು ಪರಿಶುದ್ಧ ಮಾಡ್ಕೋಬೇಕು ಆ ಪರಿಶುದ್ಧ ಮಾಡುವ ಕ್ರಿಯೆಗೆ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳುದು ಬ್ರಹ್ಮನಂದ್ರೆ ಯಾರು ಸಚಿಧಾನ ಸ್ವರೂಪಿ ಪರಮಾತ್ಮ ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಕಾಣಲಿಕ್ಕೆ ನಮ್ಮ ಜೀವನ ಪದ್ಧತಿ ಹಾಗೆ ಇದಕ್ಕೆ ಬ್ರಹ್ಮಚರ್ಯ ಅಂತ ಹೇಳುದು ಹದಿನಾರು ವರ್ಷ ಬ್ರಹ್ಮಚರ್ಯ ಆಶ್ರಮದಲ್ಲಿ ಕಳೆದ ಮೇಲೆ ಗುರುಗಳ ಹತ್ರ ಕೆಲವರು ಪಕ್ವ ಆಗ್ತಾರೆ ಕೆಲವರು ಅಕ್ವ ಅಪ ಅಪಕ್ವ ಆಗಿರ್ತಾರೆ ಅವರವರ ಹಿಂದಿನ ಜನ್ಮದ ಸಂಸ್ಕಾರಗಳು ಕೆಲವರು ಏನಾಗ್ತಾರೆ ಆ ಪಕ್ವತೆಯಲ್ಲಿ ಅವರಿಗೆ ಪಕ್ವ ಆದಾಗ ಅವರು ನನಗೆ ಭಗವಂತನ ಕಂಡು ಮುಕ್ತನಾಗಬೇಕು ಗೃಹಸ್ಥಾಶ್ರಮ ಬೇಡ ಅಂತ ಹೇಳ್ತಾರೆ ಅಂತವರಿಗೆ ಗುರುಗಳು ನೋಡಿ ಸನ್ಯಾಸಾಶ್ರಮ ಕೊಡ್ತಾರೆ ಜ್ಞಾನ ಬಂದಿದೆ ಹದಿನಾರು ವರ್ಷ ಆಗಿದೆ ಪಕ್ವ ಆಗಿದೆ ನನ್ನ ಜೀವಿ ಅದನ್ನು ಪರೀಕ್ಷೆ ಮಾಡಿ ಅವನಿಗೆ ಸನ್ಯಾಸಾಶ್ರಮದ ಕಡೆಗೆ ಹೋಗಿ ಹೇಳ್ತಾರೆ ಅವನು ಬ್ರಹ್ಮಚಾರ್ಯ ಕೆಲವರು ಸನ್ಯಾಸಿಗಳು ಹೋಗ್ಬೋದು ನೂರರು ಒಂದು ಒಬ್ಬರು ಇಬ್ರು ಹೋಗ್ಬೋದು ಇನ್ನೊಂದು ತೊಂಬತ್ತೆಂಟು ದಿನ ಅವರಿಗೆ ಒಂದೋ ಜ್ಞಾನ ಬಂದಿರ್ತದೆ ಇಲ್ಲ ನನಗೆ ಸಂಸಾರ ಮಾಡಬೇಕು ಅನ್ನೋ ಆಶೆ ಇರ್ತದೆ ಮದುವೆ ಆಗ್ಬೇಕು ಅನ್ನೋ ಆಶೆ ಇರ್ತದೆ ಅವ್ರನ್ನ ಗೃಹಸ್ಥಾಶ್ರಮದ ಕಡೆ ಕರೆಸ್ತಾರೆ ಗುರು ಸೊ ಗೃಹಸ್ಥಾಶ್ರಮದಲ್ಲಿ ಅವನು ಮದುವೆಯಾಗಿ ಮಕ್ಕಳನ್ನು ಪಡೆದು ಧರ್ಮ ಕಾರ್ಯದನ್ನು ತನ್ನನ್ನು ತೊಳಸ್ಕೊಡ್ತಾನೆ ಧರ್ಮ ಅಂದ್ರೆ ಪಂಚಯಜ್ಞಗಳು ದೇವಯಜ್ಞ ಭೂತಯಜ್ಞ ಮನುಷ್ಯ ಯಜ್ಞ ಪಿತ್ರಯಜ್ಞ ಋಷಿಯಜ್ಞ ಈ ಐದು ಕಾರ್ಯಗಳಲ್ಲಿ ಧಾರ್ಮಿಕರಿಂದ ಜೀವನ ಮಾಡ್ತಾನೆ ಧಾರ್ಮಿಕ ರೀತಿಯ ಸಂಪಾದನೆ ಮಾಡಿ ಧರ್ಮ ಅರ್ಥ ಕಾಮ ಇದಕ್ಕೆ ಧರ್ಮವನ್ನು ಪ್ರಾಮುಖ್ಯತೆ ಇಟ್ಕೊಂಡು ಜೀವನ ಮಾಡಿದ್ರು ಅವಾಗ ಏನಾಗುತ್ತೆ ನಿಧಾನ ಮಾಡ್ತಾ ಮಾಡ್ತಾ ಮನಸ್ಸುದ್ಧಿ ಆಗ್ತದೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮಿಚರಿತ ಮಾನಸಂ ಭಗವಂತನ ಕಡೆ ಮನಸ್ಸು ಹೋಗೋದು ಬ್ರಹ್ಮಚರ್ಯ ಗೃಹಸ್ಥ ಅಂದ್ರೆ ಧಾರ್ಮಿಕವಾಗಿ ಜೀವನ ಮಾಡೋದು ಸನ್ಯಾಸ ಅಂದ್ರೆ ಭಗವಂತನಿಗೆ ಪೂರ್ಣ ಶರಣಾಗದಾಗಿ ಬೇರೆ ಏನು ಇರೋದು ಇದು ಆಶಮ ಬ್ರಹ್ಮಚರಿ ಗೃಹಸ್ಥ ಮೇಲೆ ಕಡೆ ವಾನಪ್ರಸ್ಥ ಆಗ್ತಾರೆ ವಾನಪ್ರಸ್ಥ ಅಂದ್ರೆ ರಿಟೈರ್ಡ್ ಲೈಫ್ ಅಂತ ಏನು ಮಾಡ್ತಾನೆ ತನ್ನ ಉದ್ಯೋಗ ಮಕ್ಕಳು ಮರಿಯನ್ನೆಲ್ಲ ಈಗ ರಿಟೈರ್ಮೆಂಟ್ ಟೈಮ್ ಧಾರ್ಮಿಕವಾಗಿ ಜೀವನ ಮಾಡಿದ್ದಾನೆ

ಕೇವಲ ಭಗವಂತ ಮಾತ್ರ ಬೇರೆ ಯಾವ ಚಿಂತನೆ ಇಲ್ಲ ಸಮ್ಯಕ್ ನ್ಯಾಸ ಅಂದರೆ ಮನಸ್ಸನ್ನು ಪೂರ್ಣವಾಗಿ ಭಗವಂತನ ಕೇಂದ್ರೀಕರಣ ಮಾಡಿ ಭಗವಂತನನ್ನು ಪಡೆಯಲಿಕ್ಕೆ ಅವನು ಜೀವನ ಕಳಿಬೌದು ಹೀಗೆ ಮುಂಚಿನ ಕಾಲದಲ್ಲಿ ಒಬ್ಬ ಪಕ್ವವಾದ ಬ್ರಹ್ಮಚರಿ ಅಂದರೆ ವಿದ್ಯಾರ್ಥಿಗೆ ಸನ್ಯಾಸ ಕೊಡ್ಬೋದಾಗಿತ್ತು ಅಥವಾ ಅವನು ಗೃಹಸ್ಥಾಶ್ರಮ ಹೋಗೋದಾಗಿತ್ತು ಕಡೆಗೆ ವಾಣಪುಸ್ತಕ ಹೋಗಿ ಸನ್ಯಾಸ ಪಡಿಬೋದಾಗಿತ್ತು ಇದು ಹಿಂದಿನ ಕಾಲದ ಪದ್ಧತಿ ಆದ್ರೆ ಈಗ ಮಾಡ್ತಾರೆ ನಮ್ಮ ಜನರಲ್ಲಿ ಒಂದು ಕಲ್ಪನೆ ಇದೆ ಯಾಕಂದ್ರೆ ಈ ಬ್ರಹ್ಮಚರ್ಯ ಗ್ರಹಸ್ಥ ವಾನಪಸ್ಥ ಸನ್ಯಾಸ ಆಶ್ರಮ ಪದ್ಧತಿ ನಮ್ಮ ಹತ್ರ ಇಲ್ಲ ಇಲ್ಲ ಗುರುಕುಲಗಳು ಇಲ್ಲ ಓಹೋ ಆಧ್ಯಾತ್ಮದಲ್ಲಿ ಎಲ್ಲೋ ಒಂದು ಮುದುಕ ಆದಮೇಲೆ ಏನೋ ಮಾಡೋ ಒಂದು ಕೆಲಸ ಯಾಕಂದ್ರೆ ಬೇರೆ ಕೆಲಸ ಇಲ್ಲ ಅವರಿಗೆ ರಿಟೈರ್ ಮಾಡ್ಲಿಕ್ಕೆ ಒಂದೋ ಹರಟೆ ಹೊಡಿಬೇಕು ಟಿ ವಿ ನೋಡ್ಬೇಕು ಇಲ್ಲ ಒಂದು ಆಧ್ಯಾತ್ಮನ ಕಾಳು ಕಳ್ಬೇಕು ಒಂದು ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದು ದಾರಿ ಅಂತ ಹಾಗಲ್ಲ ಅದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿ ಪಡಿಬೇಕಾದ್ರೆ ಬಾಲ್ಯದಿಂದಲೇ ನಮಗೆ ಆಧ್ಯಾತ್ಮಿಕ ತತ್ವ ಕರ್ಮಯೋಗ ಉಪಾಸನ ಮತ್ತೆ ಧ್ಯಾನ ಇದನ್ನು ಬಾಲ್ಯದಲ್ಲೇ ಪಡಿಬೇಕು ಅದು ನಿಧಾನವಾಗಿ ಪಕ್ವ ಆಗ್ತಾ 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 ಮನಸ್ಸು ಪಕ್ವ ಆಗ್ತಾ ಆಗ್ತಾ ಆಧ್ಯಾತ್ಮಿಕ ಜೀವನದಲ್ಲಿ ದೃಢ ಆಗ್ತೇವೆ ಇಲ್ಲ ನಾವು ಪ್ರ ವಯಸ್ಸಾದ್ಮೇಲೆ ಮೇಲೆ ಮಾಡ್ತೇವೆ ಸ್ವಲ್ಪ ಕಷ್ಟನೇ ಯಾಕಂದ್ರೆ ನೀವು ವಯಸ್ಸಾಗುವವರಿಗೆ ಜೀವನದಲ್ಲಿ ಕಷ್ಟ ಸುಖ ಅನುಭವಿಸಿ ಆ ಮನಸ್ಸಿನಲ್ಲಿ ವಾಸನೆಗಳು ಸಂಸ್ಕಾರಗಳು ಆಗಿರ್ತವೆ ಅದನ್ನು ಕಳ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಧ್ಯಾತ್ಮಿಕತೆ ಅನ್ನೋದು ಸಣ್ಣ ವಯಸ್ಸಿಂದ ನಮಗೆ ಸುಲಾಗಬೇಕು ಸಣ್ಣದಾಗಿಂದ ಬೆಳೆದು ನಿಧಾನವಾಗಿ ಬೆಳೆದು ಬಾಲ್ಯದಿಂದಲೇ ಆಧ್ಯಾತ್ಮಿಕ ಜ್ಞಾನ ಪಡಿತಾ ಪಡಿತಾ ಆತ್ಮಜ್ಞಾನಿಯಾಗಿ ನಾವು ಜೀವನ ಮಾಡಬೇಕು ಇದು ಬ್ರಹ್ಮಚರ್ಯ ಧ ನಿಜವಾದ ಅರ್ಥ ಬ್ರಹ್ಮಣಿ ಚರಿತ ಮಾನಸ ಭಗವಂತ ಕಡೆ ನಮ್ಗೆ ಸದಾ ಮನಸ್ಸಿರಬೇಕು ಆತ್ಮಜ್ಞಾನ ಪಡೀಲಿ ಪಡೀಲಿಕ್ಕೆ ನಮ್ಮ ಜೀವನ ಮುಡುಪಾಗಿರಬೇಕು ನಮ್ಮ ಸಂಸಾರ ನಮ್ಮ ಹೆಂಡತಿ ಮಕ್ಕಳನ್ನು ನೋಡ್ಕೋದು ಕರ್ ಕೆಲಸ ಮಾಡೋದು ಮಾಡಬೇಕು ಆದರೆ ನಮ್ಮ ಜೀವನದ ಮುಖ್ಯ ಗುರಿ ಆತ್ಮ ನ ಅದಕ್ಕೋಸ್ಕರ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷ ನಮ್ಮ ಗುರಿ ಆಗಬೇಕು ಧರ್ಮದ ಮೂಲಕ ನಾವು ಜೀವನ ಮಾಡಬೇಕು ಈ ಜೀವನ ಮಾಡೋ ಪದ್ಧತಿಯನ್ನ ಬ್ರಹ್ಮಚರ್ಯ ಆದ ಬ್ರಹ್ಮಣಿ ಅಂತ ಮಾನಸ ನಮಸ್ತೆ